ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳು ಇದೀಗ ಬೆಳಗಾವಿ ಬಿಜೆಪಿ ಟಿಕೆಟ್ ಸಾಮಾಜಿಕ ನ್ಯಾಯದಡಿ ಪಂಚಮಸಾಲಿ ಸಮುದಾಯಕ್ಕೆ ನೀಡಲು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬೇಡಿಕೆ ಇಟ್ಟಿದ್ದಾರೆ ಲಿಂಗಾಯತ ಬಣಜಿಗ ಲಿಂಗಾಯತ ಸಾದರ ಲಿಂಗಾಯತ ಗಾಣಿಗ ಸಮುದಾಯಕ್ಕೆ ತಲಾ ಎರಡು ಟಿಕೆಟ್ ಘೋಷಣೆಯಾಗಿದೆ ಪಂಚಮಸಾಲಿ ಸಮುದಾಯಕ್ಕೆ ಬಿಜೆಪಿ ಇಂದ ಕೇವಲ ಒಂದೇ ಒಂದು ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಇನ್ನೊಂದು ಟಿಕೆಟ್ ಗೆ ಬೇಡಿಕೆ ಇಟ್ಟಿದ್ದಾರೆ ಪಂಚಮಸಾಲಿ ಕೋಟಾದಲ್ಲಿ टिकेट के राज्यसभा सदस्य ಈರಣ್ಣ ಕಡಾಡಿ ಮುರುಗೇಶ್ ನಿರಾಣಿ ಹಾಗೂ ಮಹಂತೇಶ್ ವಕ್ಕುಂದ ಮಧ್ಯೆ ಫೈಟ್ ಜೋರಾಗಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಹೊಸ ಬಾಂಬ್ ಹಾಕಿದ್ದಾರೆ ನನ್ನ ಅನಾರೋಗ್ಯದ ಬಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಹಾಗೂ ಪ್ರಧಾನಿ ಮೋದಿಗೂ ಆತ್ಮೀಯರೇ ತಪ್ಪು ಸಂದೇಶ ನೀಡಿ ಭಾರಿ ಷಡ್ಯಂತ್ರ ನಡೆಸಿದರು ಹೀಗಾಗಿ ಸ್ವತಃ ಪ್ರಧಾನಿ ಕಚೇರಿಯಿಂದಲೇ ನಾನು ಅಡ್ಮಿಟ್ ಆಗಿದ್ದ ಬೆಳಗಾವಿ ಆಸ್ಪತ್ರೆಯಲ್ಲಿನ ದಾಖಲಾತಿ ಪರಿಶೀಲನೆ ಮಾಡಿದರು ಆ ವ್ಯಕ್ತಿ ತಮ್ಮ ಮಕ್ಕಳು ಹೆಂಡತಿ ಒತ್ತಡಕ್ಕೆ ನನಗೆ ಟಿಕೆಟ್ ತಪ್ಪಿಸಲು ಹೋಗಿದ್ರು ರಾಜಕೀಯ ಷಡ್ಯಂತ್ರ ಅರಿತ ಬಳಿಕ ನನಗೆ ಟಿಕೆಟ್ ಸಿಕ್ಕಿದೆ ಸತತ ಹ್ಯಾಟ್ರಿಕ್ ಗೆಲುವಿನ ಹಿಂದಿನ ತಮ್ಮ ಶಕ್ತಿ ಕಾರ್ಯಕರ್ತರು ಅಂತ ರಮೇಶ್ ಜಿಗಜಿಣಗಿ ಭಾವುಕರಾದರು ಸಿಎಂ ತವರು ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಾಯಕರು ಮುಖಂಡರಲ್ಲಿ ಇನ್ನೂ ಟೆನ್ಷನ್ ಮುಂದುವರೆದಿದೆ ನನ್ನೆ ಸಿಎಂ ಮೈಸೂರಿನ ನಿವಾಸದಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿದ್ರು ಸಮರ್ಥ ಅಭ್ಯರ್ಥಿ ಸಿಕ್ಕಿಲ್ಲ ಶತಾಯಗತಾಯ ತವರಲ್ಲಿ ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯ ಪಣತೊಟ್ಟಿದ್ದಾರೆ 15 ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ರೆಡಿ ಇದೆ ಆದರೆ ಬಿಜೆಪಿ ಅಭ್ಯರ್ಥಿ ಎದಿಬೀರ್ ಒಡಿಯರ್ಗೆ ಪೈಪೋಟಿ ನೀಡುವವರು ಯಾರೆಂಬ ಚರ್ಚೆ ಜೋರಾಗಿದೆ ಕಾಂತೇಶ್ ಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ನನ್ನ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಇಂದು ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಪಕ್ಷ ತಂದೆ ಮಕ್ಕಳ ಕೈಗೆ ಸಿಕ್ಕಿದೆ ಇದರಿಂದ ಕಾರ್ಯಕರ್ತರು ಪರದಾಡ್ತಾ ಇದ್ದಾರೆ ಅಂತ ಬಿಎಸ್ವೈ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ನಾವು ಪಕ್ಷ ಸಂಘಟನೆ ಮಾಡಿದವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕಿತ್ತು ಆದರೆ ಅದು ಬಿಟ್ಟು ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರು ರಾಘವೇಂದ್ರ ಲಿಂಗಾಯತರಿಗೆ ಏನು ಕೊಟ್ಟಿದ್ದಾರೆ ಅಂತ ಗುಡುಗಿದ್ದಾರೆ ಈಶ್ವರಪ್ಪ ಬಂಡಾಯವನ್ನ ಇನ್ನೆರಡು ದಿನಗಳಲ್ಲಿ ಸುಖಾಂತ್ಯ ಮಾಡುತ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಕಾಂತೇಶ್ಗೆ ಸೂಕ್ತ ಸ್ಥಾನಮಾನ ನೀಡಿ ಅಸಮಾಧಾನ ಶಮನ ಮಾಡುತ್ತೇವೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಬಗ್ಗೆ ನೋವಿನಲ್ಲಿ ಮಾತನಾಡಿದ್ದಾರೆ ಕೇಂದ್ರದ ನಾಯಕರು ಸರ್ವೆ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಸರಿಯಾದ ರೀತಿ ಗೌರವ ಸಿಗಬೇಕು ಎನ್ನುವುದರಲ್ಲಿ ತಪ್ಪೇನಿಲ್ಲ ಪಕ್ಷ ಕಟ್ಟುವಲ್ಲಿ ಅವರ ಶ್ರಮ ಕೂಡ ಇದೆ ಅಂತ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.